ಧರ್ಮಸ್ಥಳದಲ್ಲಿ ಹೋಗ್ತಾರೆ, ದೇವ್ ದರ್ಶನ ಮಾಡ್ಕೊಂಡ್ ಬರ್ತಾರೆ. ಎಣ್ಣೆ ಹೊಡೆಯೋದಿಲ್ಲ, ಎಣ್ಣೆ ಹೊಡೆದ ದೇವ್ ದರ್ಶನ ಮಾಡ್ಕೊಂಡು ಆರಾಮಾಗಿ ಬರ್ತಾರೆ. ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ಬೇಕಾಯ್ತು ಗೊತ್ತಾ, ನಮ್ಮ ಗಂಡಸ್ ಕಷ್ಟ ಬಿದ್ದು ದುಡಿತಾರೆ, ಸಾಯಂಕಾಲ ಆಯ್ತು ಅಂತಂದ್ರೆ ಎಣ್ಣೆ ಹೊಡೆಯಕ್ ಹೋಗ್ತಾರೆ. ಎಂಟಿಗ್ ಸುಳ್ಳು ಹೇಳ್ಬೇಕಲ್ಲ ಅಂತ ಅನ್ಬಿಟ್ಟು ಎಣ್ಣೆ ಹೊಡ್ಕೊಂಡು ಹೋಗ್ತಾರೆ. ದುಡ್ಡುಗೋಸ್ಕರ ಮುಚ್ಚಿಡ್ತಾರೆ. ಎಣ್ಣೆನ ಬ್ಯಾನ್ ಮಾಡಿದ್ರೆ ನಮ್ಮ ಗಂಡಸ್ಗೆ ಅನುಕೂಲ ಆಯ್ತದೆ. ಎಣ್ಣೆ ಬ್ಯಾನ್ ಏನಾರ ಮಾಡಿದ್ರೆ ರಾಮ ರಾಜ್ಯ ಆಯ್ತದೆ, ಇದು ರಾವಣ ರಾಜ್ಯ ಆಯ್ತದೆ. ಮುಸ್ಲಿಂ ಅವರು ಒಗ್ಗಟ್ಟಿರ್ತದೆ. ಏನಕ್ಕೆ ಗೊತ್ತಾ ಒಗ್ಗಟ್ಟಿರೋದು, ಅವರು ನಿಶಾಬಾಜಿ ಮಾಡಕ್ಕಿಲ್ಲ. ನಿಶಾಬಾಜಿ ಅಂದ್ರೆ ಎಣ್ಣೆ. ಹಿಂದೂಗಳು ಅವರಲ್ಲ ಚೆನ್ನಾಗಿ ತಿನ್ನಲ್ಲ, ಎಣ್ಣೆ ಹೊಡಿತಾರೆ. ಅವ್ರು ಎಣ್ಣೆ ಪ್ರಿಯ ನಮ್ಮ ಹಿಂದೂಗಳು, ಮುಸ್ಲಿಂ ಅವ್ರು ಬಂದು ತಿನ್ನಕ್ ಪ್ರಿಯ, ಅದಕ್ಕೇನೆ ಅವರು ಒಗ್ಗಟ್ಟಾಗಿರ್ತಾರೆ. ಸಿದ್ದರಾಮಯ್ಯ ಅವರು ಕುಡಿಯೋದನ್ನು ಬ್ಯಾನ್ ಮಾಡ್ಬೇಕಾಯ್ತು. ಲೇಡೀಸ್ ಈಗ ಏನಾರ ಮನೆ ಅಡುಗೆ ಮಾಡಕ್ಕೆ ಲಾಯಕ್ಕು. ಮೇಡಮ್, ಸಿದ್ದರಾಮಯ್ಯವರು ಏನು ಮಾಡವ್ರೆ ಅಂದರೆ, ಸಿಟಿಗೆ ಸಿಟಿ ಇದೆಯಲ್ಲ, ಸಿಟಿ ಬಸ್ಸು ಫ್ರೀ ಬಿಟ್ಟವ್ರೆ ಲೇಡೀಸ್ಗೆ. ಗೌರ್ಮೆಂಟ್ ಬಸ್ಸು ಫ್ರೀ ಬಿಟ್ಟವ್ರೆ. ಗಂಡಸ್ರಿಗೆ ಏನು ಮಾಡಬೇಕಾಯ್ತು ಅಂದರೆ, ಮಿನಿಮಮ್ ಸಿಟಿಗೆ 10 ರೂಪಾಯಿ, ಮಿನಿಮಮ್ 20 ರೂಪಾಯಿ, 10 ರೂಪಾಯಿ ಮಾಡಬೇಕಾಗಿತ್ತು. ಅದೊಂದು ಪಾಯಿಂಟಾ. ಧರ್ಮಸ್ಥಳದಲ್ಲಿ ಹೋಗ್ತಾರೆ, ದೇವ್ ದರ್ಶನ ಮಾಡ್ಕೊಂಡು ಬರ್ತಾರೆ, ಎಣ್ಣೆ ಹೊಡೆಯೋದಿಲ್ಲ. ಓಕೆನಾ? ಎಣ್ಣೆ ಹೊಡೆದೆ ಹೋಗಿದ್ದಕ್ಕೆ ದೇವ್ ದರ್ಶನ ಮಾಡ್ಕೊಂಡು ಆರಾಮಾಗಿ ಬರ್ತಾರೆ. ಸಿದ್ದರಾಮಯ್ಯ ಅವ್ರು ಏನು ಮಾಡ್ಬೇಕಾಯ್ತು ಗೊತ್ತಾ, ಎಕ್ಸಾಂಪಲ್ ಹೇಳಬೇಕು ಅಂದರೆ ಕಷ್ಟ ಬಿದ್ದು ದುಡಿಯೋದು. ನಮ್ಮ ಗಂಡಸರು ಕಷ್ಟ ಬಿದ್ದು ದುಡಿತಾರೆ, ಸಾಯಂಕಾಲ ಆಯಿತು ಅಂತಂದರೆ ಎಣ್ಣೆ ಹೊಡೆಯಕ್ಕೆ ಹೋಗ್ತಾರೆ. ಆ ಎಣ್ಣೆ ಹೊಡೆದ್ರೆ ಎಂಟಿಗೆ ಸುಳ್ಳು ಹೇಳ್ಬೇಕಲ್ಲ ಅಂತ ಅಂದ್ಬಿಟ್ಟು ಎಣ್ಣೆ ಹೊಡ್ಕೊಂಡು ಹೋಗ್ತಾರೆ, ದುಡ್ಡುಗೋಸ್ಕರ ಮುಚ್ಚಿಡ್ತಾರೆ. ಅದಕ್ಕೇ ಏನು ಮಾಡಬೇಕಾಯ್ತು ಸಿದ್ದರಾಮಯ್ಯವರು ಅಂತ ಅಂದರೆ, ಧರ್ಮಸ್ಥಳದಲ್ಲಿ ನೋಡ್ಕೊಂಡಂಗೆ ಎಣ್ಣೆನ ಬ್ಯಾನ್ ಮಾಡಿದ್ರೆ ನಮ್ಮ ಗಂಡಸ್ರಿಗೆ ಅನುಕೂಲ ಆಯ್ತದೆ. ಏನು ಮಾಡ್ತಾರೆ ಅಂದರೆ ಎಣ್ಣೆ ಹೊಡೆದು ಹಾಳಾಗ್ತಾವ್ರೆ. ಎಣ್ಣೆನ ಬ್ಯಾನ್ ಮಾಡಿದ್ರೆ, ಎಣ್ಣೆನ ಬ್ಯಾನ್ ಆದಾಗ ಅವರು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರುಚಿಯಾಗಿ ತಿನ್ನಬೇಕು. ನಾವು ಎಣ್ಣೆ ಹೊಡಿತಾ ಇದ್ದೋ, ಎಣ್ಣೆ ನಿಶಾಬಾಜಿ ಆಗಿದ್ದೋ, ನಾವು ಮಟನ್ ತಿನ್ನೋಣ, ಚಿಕನ್ ತಿನ್ನೋಣ, ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋ ವಿಚಾರ ಇರ್ತದೆ. ಮನೆಯಲ್ಲೂ ತಿನ್ಬೋದು, ಹೊರಗಡೆಯಲ್ಲೂ ತಿನ್ಬೋದು. ನನ್ನ ಹೆಂಡ್ತಿ ಅನ್ಕೋತಾಳೆ, ಎಣ್ಣೆ ಹೊಡೆಯೋದಿಲ್ಲ, ಎಣ್ಣೆ ಬ್ಯಾನ್ ಆಗೈತೆ, ನನ್ನ ಗಂಡ ರುಚಿಯಾಗಿ ಚೆನ್ನಾಗಿರೋದು ತಿಂತಾವನೆ, ತೊಗೊಂಬರ್ಬೇಕು ಅಂದರೆ ನನ್ನ ಗಂಡ ನನಗೆ ಇಷ್ಟ ಇದ್ದರೆ ತೊಗೊಂಬಂದು ಕೊಡ್ತಾನೆ ಅನ್ನೋ ವಿಚಾರದಲ್ಲ ಆದಮೇಲೆ ಎಣ್ಣೆ ಬ್ಯಾನ್ ಏನಾರ ಮಾಡಿದ್ರೆ ರಾಮ ರಾಜ್ಯ ಆಯ್ತದೆ, ಇದು ರಾವಣ ರಾಜ್ಯ ಆಯ್ತದೆ. ಓಕೆನಾ? ಆಮೇಲೆ ಇನ್ನೊಂದು ಏನು ಗೊತ್ತಾ, ಮುಸ್ಲಿಂ ಅವರು ಒಗ್ಗಟ್ಟಿರ್ತದೆ. ಏನಕ್ಕೆ ಗೊತ್ತಾ ಒಗ್ಗಟ್ಟಿರೋದು, ಅವರು ನಿಶಾಬಾಜಿ ಮಾಡೋಕ್ಕಿಲ್ಲ. ಹಿಂದೂಗಳು ಒಗ್ಗಟ್ಟಿ ಇರೋಲ್ಲ, ಯಾಕೆ ಗೊತ್ತಾ, ನಿಶಾಬಾಜಿ ಮಾಡ್ತಾರೆ. ನಿಶಾಬಾಜಿ ಅಂದರೆ ಎಣ್ಣೆ. ಅವರು ಚೆನ್ನಾಗಿ ತಿಂತಾರೆ ಮುಸ್ಲಿಂ ಅವರು, ನಮ್ಮ ಹಿಂದೂಗಳು ಅವರಲ್ಲ ಚೆನ್ನಾಗಿ ತಿನ್ನಲ್ಲ, ಎಣ್ಣೆ ಹೊಡಿತಾರೆ. ಅವರು ಎಣ್ಣೆ ಪ್ರಿಯ ನಮ್ಮ ಹಿಂದೂಗಳು, ಮುಸ್ಲಿಂ ಅವ್ರು ಬಂದು ತಿನ್ನಕ್ಕೆ ಪ್ರಿಯ, ಅದಕ್ಕೇ ಅವರು ಒಗ್ಗಟ್ಟಾಗಿರ್ತಾರೆ. ನಮ್ಮ ಹಿಂದೂಗಳು ಯಾಕೆ ಒಗ್ಗಟ್ಟಾಗಿರೋಕ್ಕಿಲ್ಲ ಅಂತ ಅಂದರೆ, ಎಣ್ಣೆ ಹೊಡೆಯೋ ಟೈಮಲ್ಲಿ ಒಂಥರ ಮಾತಾಡ್ತಾರೆ, ಕೆಟ್ಟವ್ರ ಥರ ಕೇಡಿ ಥರ ಹೊಡ್ಕೋತಾರೆ. ಅದೇ ಎಣ್ಣೆ ಹೊಡಿದೆ ಹೋದಾಗ ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ತಾರೆ. ಹಾಂ, ಸಿದ್ದರಾಮಯ್ಯವರು ಹೇಳಬೇಕು ಅಂತಂದರೆ ಒಳ್ಳೇದೇ ಮಾಡವ್ರೆ, ಅವ್ರಿಗೆ ಪ್ರೀತಿ ತಗೊಂಡವ್ರೆ. ಅವ್ರ ಹೆಂಡ್ತಿ ಆದವಳು ನನಗೆ ಫ್ರೀ, ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆಲ್ಲ ಫ್ರೀ ಕೊಟ್ಟವ್ರಲ್ರಿ, ನೀವೊಂದು ಹೋಗೋ ಚಾರ್ಜು ಬರೋ ಚಾರ್ಜು 300-360 ರೂಪಾಯಿ ತತ್ಕೊಂಡ್ರಿ. ಹೋಗೋ ಚಾರ್ಜು ಬರೋ ಚಾರ್ಜು 1.5 ಸಾವಿರ ತೊಗೊಂಡೋಗೋಣ, ಅದು ಲಾಭ ಮಾಡಿಕೊಟ್ಟವ್ರೆ ಸಿದ್ದರಾಮಯ್ಯವರು. ಸಿದ್ದರಾಮಯ್ಯವರು ಕುಡಿಯೋದನ್ನು ಬ್ಯಾನ್ ಮಾಡಬೇಕಾಯ್ತು. ಅವ್ರು ನಮ್ಮ ಗಂಡಸು ಯಾವಾಗಲೂ ತಿರುಗಾಡ್ತಾರೆ, ಹೆಂಗಸು ತಿರುಗಾಡಲ್ಲ, ತಿರುಗಾಡಿದ್ರೆ ತಪ್ಪು ತಿಳ್ಕೊತಾರೆ. ಅದೇ ಗಂಡಸಾದವನು ಹೆಂಗಸು ಥರ ಗಂಡಸಾದವನ್ಗೇನಾರವೆ ಪ್ರೈವೇಟು ಫ್ರೀ, ಗೌರ್ಮೆಂಟು ಫ್ರೀ ಮಾಡಿದ್ರೆ, ಬೆಂಗಳೂರು ಐತಲ್ಲ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಫುಟ್ಪಾತ್ ಅವರು, ಇಲ್ಲಿ ಬಿಸ್ನೆಸ್ ಆಗಲಿಲ್ವಾ, ಉಡುಪಿಗೆ ಹೋಗ್ತಾರೆ, ಉಡುಪಿಲಿ ಅದೇ ಥರ ಫುಟ್ಪಾತ್ ಅವರೆಲ್ಲ ಕೆಲಸ ಮಾಡ್ತಾರೆ. ಹೆಂಡ್ತಿ ಕೇಳ್ತಾಳೆ ಎಲ್ಲೋಗಿದ್ದೀರಿ ಅಂತ, ಬೆಂಗಳೂರಲ್ಲಿ ಬಿಸ್ನೆಸ್ ಆಗಲಿಲ್ಲ ಕಣಮಚ್ಚಿನೋ, ನಾನು ಉಡುಪಿಲಿ ಹೋಗ್ತಾ ಇದ್ದೀನಿ,
ಉಡುಪಿಲಿ ಒಳ್ಳೆ ಬಿಸ್ನೆಸ್ ನಡೀತೈತೆ, ಬಿಸ್ನೆಸ್ ಮಾಡ್ಕೊಂಡು ತೊಗೊಂಬರ್ತೀನಿ ಅಂದರೆ ನನ್ನ ಗಂಡ ತರ್ತಾನೆ, ಎಲ್ಲೋದ್ರೂ ಒಟ್ಟು ನನ್ನ ದುಡ್ಡು ಸಾಕ್ತಾನೆ ಅನ್ನೋ ಇದಿರ್ತದೆ. ಲೇಡೀಸ್ ಕಾರ್ರೆ ಆಗಲ್ಲ ಅದು. ಲೇಡೀಸು ಈಗ ಏನಾರ ಮನೆ ಅಡುಗೆ ಮಾಡೋಕ್ಕೆ ಲಾಯಕ್ಕು, ಮನೆ ಬಿಟ್ಟು ಈಗ ಪ್ರಸನ್ನ ಟಾಕೀಸು ಅಂದ್ಕೊಳ್ಳಿ, ಮನೆ ಪ್ರಸನ್ನ ಟಾಕೀಸಿಂದ ಮಾಗಡಿ ರೋಡ್ ಬರೋಕ್ಕೆ ಹಿಂದೂ ಮುಂದೂ ನೋಡ್ತಾರೆ, ರೋಡ್ ಕ್ರಾಸ್ ಮಾಡೋದು ತಲೆನೋವೆ. ಮಂಡ್ಯದಲ್ಲೆಲ್ಲ ಏನಾಗೈತೆ ಅಂತ ಅಂದರೆ, ಒಬ್ಬರು ಆಂಟಿ ಅದ್ಯಾವುದೋ ಊರು ನೋಡಿದ್ರು, ನಮ್ಮೂರು ಅಂತ ಅಂದ್ಬಿಟ್ಟು ಗಾಡಿ ನಿಲ್ಲಿಟ್ಬಿಟ್ಟು ನೆಗಿಬೇಕು, ಹಂಗೆ ನೆಗ್ದಿಕ್ಕೆ ಇದಾಯಿತು. ಪ್ರಾಬ್ಲಮ್ ಅಲ್ವಾ, ಅವ್ರು ಒಬ್ಬರಿಗೆ ಹಿಂಗಾದ್ಮೇಲೆ ಇನ್ನು ಲೆಕ್ಕ ಹಾಕೋಬೇಕು. ಸಿದ್ದರಾಮಯ್ಯವ್ರು ಏನು ಮಾಡಬೇಕು ಅಂದರೆ, ನನ್ನ ಹೆಸರು ದಿನಕರ್ ಚಾಮುಂಡಿ ಅಂತಾರೆ. ನಿಜಕ್ಕೂ ಅವ್ರು ಮಾಡಿದ್ದೆಲ್ಲ ಕರೆಕ್ಟು, ಗಂಡಸ್ರಿಗೇನು ಮಾಡಿಲ್ಲ ಅಲ್ವಾ. ಕುಡಿಯೋದು ಬ್ಯಾನ್ ಕಮ್ಮಿ ಮಾಡೋಕ್ಕೆ ಹೇಳಿ, ಕುಡಿಯೋದೈತಲ್ಲ ಅದು ಬ್ಯಾನ್ ಮಾಡೋಕ್ಕೇಳಿ. ಬ್ಯಾನ್ ಮಾಡಿದ್ರೆ ಉಳಿತಾಯ ಆಯ್ತದೆ.